ಅನೇಕ ಬಾರಿ ಭಾಗ್ಯ ಹೇಗೆ ಬರ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನೀವು ನಿಮ್ಮ ಮನೆ ಮನದ ಕಿಟಕಿಗಳನ್ನೆಲ್ಲ ತೆರೆದಿಡಬೇಕು, ಬಾಗಿಲು ತೆರೆದಿಡಬೇಡಿ, ಮನೆ ಮನದ ಕಿಟಕಿಗಳನ್ನು ತೆರೆದಿಡಬೇಕು ಅಂತ. ಯಾಕಂದರೆ ಹಿಂದೆ ಹೇಳ್ತಾ ಇದ್ರು ಕಿಟಕಿ ಬಾಗಿಲು ತೆರೆದು ಜ್ಞಾನ ಬರಲಿ ಅಂತ ಬೆಳಕಿನಾಗೆ. ಆದರೆ ಈಗ ನಾವಲ್ಲ, ಸುದ್ದಿ ಬರಲಿ ಅನ್ನೋದು ಪತ್ರಕರ್ತರದೆಲ್ಲ, ಎಲ್ಲ ಕಡೆ ಮುಚ್ಚಿ ಕೂತ್ಕೊಳ್ಬೇಡಿ, ಬಾಗಿಲೆಲ್ಲ ತೆರೀರಿ, ಸುದ್ದಿಗಳು ಬರಲಿ ಅಂತ. ಮದರ್ ತೆರೆಸ್ ಅವರು 1985 ಮೊದಲ ಬಾರಿಗೆ ಮಂಗಳೂರಿಗೆ ಬಂದರು. ನಾನಾಗ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ. ನಾವು ಪ್ರತಿ ವರ್ಷ ಸಂದೇಶ ಪ್ರತಿಷ್ಠಾನದಲ್ಲಿ ಪ್ರತಿ ವರ್ಷ ನಾವು ಪತ್ರಿಕಾ ಶಿಬಿರಗಳನ್ನು ಮಾಡ್ತಾ ಇದ್ದೇವೆ. ಅವರು ಮಂಗಳೂರಿಗೆ ಬಂದದ್ದು ಬೇರೆ ಕಾರಣಗಳಿಗಾಗಿ. ಅವರು ಇಲ್ಲಿ ಅವರ ಚರ್ಚ್ ಸಂಬಂಧಪಟ್ಟಂಥ ಕಾರ್ಯಕ್ರಮಕ್ಕೆ ಅವರು ಇಲ್ಲಿಗೆ ಬಂದಿದ್ದರು, ಆಗಸ್ಟ್ ತಿಂಗಳಲ್ಲಿ ಬಂದಿದ್ದರು. ನಮ್ಮ ಶಿಬಿರ ಕೂಡ ಯಾವಾಗಲೂ ಹಾಗೆ. ಸೊ ಆಗಸ್ಟ್ 14 ನಮ್ಮ ಸಮಾರೋಪಕ್ಕೆ ಅವರೇ ಬಂದರು. ಬಂದು ಅವರಾಗ ಎಲ್ಲ ಭಾಷಣ ಎಲ್ಲ ಮಾಡ್ತಿರಲಿಲ್ಲ ಅವರು, ಒಂದಿಷ್ಟು ಅವರ ಮಾತಲ್ಲಿ ಆಶೀರ್ವಚನ ಹೇಳಿ ಎಲ್ಲರಿಗೂ ಪ್ರಮಾಣ ಪತ್ರ ಹಂಚಿದರು. ಇವತ್ತಿಗೂ ಆ ಪತ್ರವನ್ನು ಪಡ್ಕೊಂಡಂಥ ನಮ್ಮ ಶಿಬಿರಾರ್ಥಿಗಳು ಇವತ್ತು ಇಟ್ಕೊಂಡು ಒಮ್ಮೆ ನನಗೆ ಕಳಿಸಿಕೊಡ್ತಾರೆ, ಮನೆಯಲ್ಲಿ ಸಿಕ್ತು ಸರ್ ಹಾಗೀಗೆ ಅಂತ. ಅದರ ಮರುದಿನ ಅವರು ಆಗಸ್ಟ್ 15 ಅವರು ನಮ್ಮ ಕೇಂದ್ರ ಮೈದಾನಕ್ಕೆ ಬಂದರಲ್ಲ, ಅದಕ್ಕೆ ನೆಹರು ಮೈದಾನ ಕೂಡ, ಅದಕ್ಕೊಂದು ಇನ್ನೊಂದು ಕತೆ ಇದೆ. ಅದು ಕೇಂದ್ರ ಯಾಕೆ, ನೆಹರು ಯಾಕೆ ಅಂತ ಅಲ್ಲಿ ನಾನು ಮೈದಾನ ಅಂತ ಹೇಳಿಬಿಡ್ತೇನೆ, ಯಾರಿಗೂ ಜಗಳ ಬೇಡ. ಮೈದಾನಿಗೆ ಅವರು ಬಂದರು. ಸ್ವಾತಂತ್ರ್ಯ ಆಗ ಜಯಪ್ರಕಾಶ್ ಹೆಗಡೆ ಅವರು ನಮ್ಮ ಜಿಲ್ಲಾ ಉಸ್ತುವಾರಿ, ಜನತಾ ಪಕ್ಷ ಅಧಿಕಾರದಲ್ಲಿತ್ತು, ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿದ್ದರು. ಇವರು ಧ್ವಜಾರೋಹಣದ ಸಂದರ್ಭದಲ್ಲಿ ಮೊದಲೇ ಮದರ್ ತೆರೇಸಾ ಅವರು ತಮ್ಮ ಸಹವರ್ತಿಗಳ ಜೊತೆ ಬಂದು ಅಲ್ಲಿ ಕೂತರು. ಅವರನ್ನು ಭಾರತ ರತ್ನ, ನೊಬೆಲ್ ಪ್ರಶಸ್ತಿ ಪಡೆದವರು ಎಲ್ಲರೂ ಬಂದು ವೇದಿಕೆಯ ಮೇಲೆ ಬರಬೇಕು. ನೋ, ಇಟ್ಸ್ ಯುವರ್ ಪ್ರೋಗ್ರಾಮ್, ಬಟ್ ಮೈ ಪ್ರೋಗ್ರಾಮ್ ಆಲ್ಸೋ, ಬಟ್ ಹಿಯರ್ ಅಂತ ಅವರು ನಿಧಾನಗತಿಯಲ್ಲಿ ಹೇಳಿ ಅಲ್ಲೇ ಕೂತರು, ಮೇಲೆ ಬರಲಿಕ್ಕೆ ಹೇಳಲಿಲ್ಲ ಅವರು. ಆಮೇಲೆ ರಾಷ್ಟ್ರಧ್ವಜ ಪಥಸಂಚಲನ, ಪಥಸಂಚಲ ನಿರ್ಗಮನದ ವೇಳೆಲ್ಲ ಅವರು ಎದ್ದು ನಿಂತು ಗೌರವವನ್ನು ತೋರಿಸಿದ್ರು. ಇವತ್ತಿಗೆ ಎಂಥ ಒಂದು ಅವರ ಆರೋಗ್ಯ ಆಗ ನಿಧಾನಕ್ಕೆ ಅದು ಕ್ಷೀಣವಾಗ್ತಾ ಬರ್ತಾಯಿತ್ತು, ಇಲ್ಲ ಪೂರ್ತಿ ರಾಷ್ಟ್ರಧ್ವಜಕ್ಕೆ ರಾಷ್ಟ್ರ ಗೀತೆಗೆ ನಿಂತರು, ಪಥಸಂಚಲನದ ವೇಳೆ ನಿಂತರು. ಇವತ್ತಿಗೂ ಅದೊಂದು ಅವಿಸ್ಮರಣೀಯ ಒಂದು ಅವರ ಛಲ. ಆನಂತರ ಅವರು ನನಗೆ ಮರುದಿನ ಸಂದರ್ಶನ ನನಗೆ ವ್ಯವಸ್ಥೆ ಮಾಡಿಕೊಟ್ಟರು ಸಂಘಟಕರು. ಸುಮಾರು 1 ತಾಸುಗಳ ಕಾಲ ನಾವು ಮಾತನಾಡಿದೆವು. ಉದಯವಾಣಿಯಲ್ಲಿ ಅದು ಭಾಳ ದೊಡ್ಡ ಲೀಡ್ ಸ್ಟೋರಿಯಾಗಿ ಫ್ರಂಟ್ ಆಗಿ ಬಂತು. ನಿಧಾನಗತಿಯಲ್ಲಿ ನನ್ನ ಪ್ರಶ್ನೆಗಳು ಆಂಗ್ಲ ಭಾಷೆಯಲ್ಲಿ, ನಿಧಾನಗತಿಯಲ್ಲಿ ಅವರ ಉತ್ತರ. ಆನಂತರ ಮತ್ತೆ 2 ಬಾರಿ ಬಂದರು, 2 ಬಾರಿಯೂ ನನಗೆ ಸಂದರ್ಶನ ನೀಡಿದ್ದಾರೆ. 2ನೇ ಬಾರಿ ಅವರ ಕಾಂಗ್ರಿಗೇಷನ್ಗೆ ಬಂದಿದ್ದರು, ಆ ಕೂಡ ನನಗೆ ಸಂದರ್ಶನವನ್ನು ಅವರು ಕೊಟ್ಟರು. 3ನೇ ಬಾರಿ ಬಂದಾಗ ಪತ್ರಕಾರ್ ಆವೋ ಹಿಯರ್ ಅಂತ ಸೈಂಟ್ ಆಗ್ನೆಸ್ನಲ್ಲಿ ನನ್ನನ್ನು ಕರೀತಾರೆ. ಆಗ್ನೆಸ್ಸಲ್ಲಿ ಯಾರೆಲ್ಲಿದ್ದಿರಾಗ ಅಲ್ಲಿಯ ಮುಖ್ಯಸ್ಥರು ಭಗಿನಿಯರು ವಿದ್ಯಾರ್ಥಿ ಎಲ್ಲರಿಗೂ ಕೂಡ ಒಂದು ಆಘಾತ ನೆನಪಿಟ್ಟು ಪತ್ರಕಾರ್ ಆವೋ ಹಿಯರ್ ಕೂತೆ, ವೆರ್ ಇಸ್ ಯುವರ್ ಪೆನ್, ಚಂದ ಮಾಡಿ ಒಂದು ಸಂದರ್ಶನ ಕೊಟ್ಟು. ಅದು ಉದಯವಾಣಿಯಲ್ಲಿ ನನ್ನ ಫೋಟೋ ಸಹಿತ ಒಂದು ಸುಮಾರು ನನ್ನ ಪ್ರಕಾರ 1/2 ಪೇಜ್ ಅದು ಇದೆ, ನಿಮಗೆ ನಾನು ಅದರ ಕ್ಲಿಪ್ಪಿಂಗ್ ಬೇಕಾದ್ರೆ ಕೊಟ್ಟೆನು. ಆ ಒಂದು ಭಾಗ್ಯ ನೋಡಿ, ಇದು ಭಾಗ್ಯ ಯಾಕಂದರೆ ಮುಂದೆ ಅವರನ್ನು ಅವರ ನಿಧನಾನಂತರ ವ್ಯಾಟಿಕನ್ನಲ್ಲಿ ಪೋಪ್ ಅವರನ್ನು ಸಂತ ಎಂಬುದಾಗಿ ಘೋಷಣೆ ಮಾಡಿದರು. ಅವರಿಗೆ ಮದರ್ ತೆರೆಸಾ ಮಾತ್ರ ಅಲ್ಲ, ಅವರು ಸೇಂಟ್ ಮದರ್ ತೆರೆಸಾ. ಸೇಂಟ್ ಗೊತ್ತಲ್ಲ, ಕ್ರೈಸ್ತರಲ್ಲಿ ದೇವರ ನಂತರದ ಸಾಲು ದೇವತೆಗಳದು, ಸೇಂಟ್ ಆ್ಯನ್ಸ್, ಸೇಂಟ್ ಆಗ್ನೆಸ್, ಸೇಂಟ್ ಎಲೋಷಿಯಸ್, ಅವರೆಲ್ಲ ಸೇಂಟ್. ಅದಕ್ಕೆ ಅವರನ್ನೇ ನಂಬಿಕೊಂಡು ಬರುವವರು ಬೇರೆ ಬೇರೆ ಥರ ಇದ್ದಾರೆ. ಹಾಗೆ ಇವರಿಗೆ ಸೇಂಟ್ ಮದರ್ ತೆರೆಸಾ, ಬದುಕಿನಲ್ಲಿ ಒಬ್ಬ ಸೇಂಟ್ ಜೊತೆಗೆ ನನಗೆ ಕೂತ್ಕೊಳ್ಳುವ ಭಾಗ್ಯ ಬಂತು ಅಂತ ನಾನು ಎಂದಿಗೂ ಕೂಡ ಹೇಳ್ಕೊಳ್ಬೋದು. ಒಂದೇ ಕಡೆಯಲ್ಲಿ, ಒಂದೇ ರಾಜ್ಯದಲ್ಲಿ 3 ಬಾರಿ ಒಂದೇ ವ್ಯಕ್ತಿಗೆ ಅವರು ಸಂದರ್ಶನ ನೀಡಿದ ಏಕೈಕ ಘಟನೆ ಅಂತ ಇವತ್ತಿಗೂ ಅದು ದಾಖಲಾಗಿದೆ. ಕಲ್ಕತ್ತಾದಲ್ಲಿರುವಂಥ ಕೋಲ್ಕತ್ತಾ ಅಂತಾರೆ ಈಗ, ಕೋಲ್ಕತ್ತಾದಲ್ಲಿರ್ತಕ್ಕಂಥ ಅವರ ಕಚೇರಿಯಲ್ಲಿ ಇವತ್ತಿಗೂ ಆ ದಾಖಲೆ ಇದೆ. ಮೊನ್ನೆ ಒಬ್ಬರು ಸಂಶೋಧನೆ ಮಾಡ್ತಾರೆ, ಮಂಗಳೂರಿನವರು ಒಬ್ಬರು ಬಗಿನಿ, ಅವರು ಕೆಲವು ದಾಖಲೆಗಳು ಬೇಕಂತ ಕೇಳಿದರು. ಅಲ್ಲಿ ಅವರು ಉಲ್ಲೇಖ ಮಾಡಿದರು, ವ್ಯಾರ್ ಎವರ್ ಗೋಸ್ ಯುವರ್ ನೇಮ್ ಇಸ್ ರೆಫರ್ಡ್, ಸೊ ವಿ ಫೌಂಡ್ ಔಟ್ ಯುವರ್ ನೇಮ್ ಥ್ರೂ ಮೈ ಬ್ರದರ್, ಸೊ ಪ್ಲೀಸ್ ಡೂ ಸಮ್ ಹೆಲ್ಪ್, ಪ್ಲೀಸ್ ಶೇರ್ ಸಮ್ ಆಫ್ ಯುವರ್ ಥಾಟ್ಸ್ ಅಬೌಟ್ ಮದರ್ ಅಂತೇಳಿ ಅವ್ರು ಬಂದರು. ಈಗ ಮದರ್ ಅಲ್ಲ, ಸೇಂಟ್ ಮದರ್ ಅನ್ಬೇಕು. ಇದು ಮದರ್ ತೆರೆಸಾ ಅವ್ರ ಜೊತೆಗಿನ ಎಂಥ ಒಂದು ವ್ಯಕ್ತಿತ್ವ. ನಾನು 3ನೇ ಬಾರಿ ಭೇಟಿಯಾದಾಗ ತುಂಬ ಕ್ಷೀಣ ಆಗಿದ್ದರು ಅವರು, ತುಂಬ ಕುಬ್ಜಾರಾಗ್ತಾ ಬಂದಿದ್ದರು. ಜೀವನೋತ್ಸವ ಕುಬ್ಜಿ ಆಗಿರಲಿಲ್ಲ, ಜೀವನೋತ್ಸವ ಕ್ಷೀಣ ಆಗಿರಲಿಲ್ಲ, ಅದು ವಿಶೇಷ.